ಇವತ್ತು ಕೆಲವಾರು ಕೆರೆಗಳಲ್ಲಿ ನೀರು ಸುಂಡಾಗವೆ, ಕೆಲವಾರು ಕೆರೆಗಳಲ್ಲಿ ಅವೆ. ಪಕ್ಷಿ ಪ್ರಾಣಿಗಳಿಗಂತೂ ನೀರು ಎಲ್ಲ ಪ್ರಪಂಚದಲ್ಲಿ ಹೋಯ್ತು. ಪ್ರಪಂಚ ಅನ್ಕೊಂಡು ಅವ್ರಿಗೆ ನೀರು ಸಿಕ್ಕತ್ತೇ ಇರ್ತದೆ. ನಮ್ದು ನಾಟಂತೂ ಇಲ್ಲ ಕೆರೆ. ಈ ಪಕ್ಷಿ ಪ್ರಾಣಿಗಳು ಕಾಡು ಮೃಗಕ್ಕೆ ಆ ಕೆರೆಗಳನ್ನು ತೆಗೆದುಕೊಟ್ಟು, ಏಕೆಂದರೆ ಈ ಮಾನವರಿಗೆ ಹಸು ದಾವು ಬರ ಅವು ಸ್ಟ್ರೈಕ್ ಮಾಡೋಕ್ಕಾಗೋದಿಲ್ಲ, ಅರ್ಜಿ ಕೊಡೋಕ್ಕಾಗೋಲ್ಲ ಸರ್ಕಾರಕ್ಕೆ. ಅರಣ್ಯ ಇಲಾಖೆ ಒಳಗೆ ಒಂದು ಹಾಗಿನ ರೈಲು ಹಾಗಿನಷ್ಟು ರೆಕಾರ್ಡ್ ಮಾಡಿಕೊಂಡು ಅವ್ರು ಹೆಸರು ಹೇಳ್ಕೊಂಡು ಅನ್ನ ತಿಂತಾವ್ರೆ. ಒಂದು ಬೋರ್ವೆಲ್ ಹಾಕಿ, ಒಂದು ಸ್ಟೀಲ್ ಪೈಪ್ ಹಾಕಿ ಎಲ್ಲರೂ ನೀರು ಕೊಡ್ಮು, ಅಥವಾ ದೊಡ್ಡವ್ರಿಗೆ ಹೇಳಿ ಅದನ್ನು ಒಂದು ಸ್ಯಾಂಕ್ಷನ್ ಮಾಡ್ಮು ಅನ್ನೋ ದೃಷ್ಟಿ ಇಲ್ಲ. ಈ ದೃಷ್ಟಿ ಮಾನವನಿಗೆ ಅವನೊಬ್ಬನೇ ಬೆಳಿಬೇಕು ಅನ್ನುವಂಥ ಮಾನವ ದೃಷ್ಟಿ ಅಪಾರವಾದ. ಅದನ್ನು ಮಾನವರು ಮಾಡಬಾರ್ದು. ನಾವು ಕೂಡ ಪ್ರಾಣಿ ಪಕ್ಷಿಗಳನ್ನು ನೋಡಬೇಕು. ಧರ್ಮ ಅವುಗಾಗಿ ಎಲ್ಲನೆ ಉಪ್ತದೆ. ಆಹಾ, ಎಲ್ಲನೆ ಉಪ್ಪುತ್ತೆ. ಒಂದು ಗುರುತು ಮಾಡಿದೆ, ಮತ್ತೆ ಒಂದು ಯಾಗ್ರ ನೀರು ಹಾಕಂದು ಮುಂದಕ್ಕೆ ಸೊಪ್ಪಿನ ಮೇಲೆ ಮರಿ ಹಾಕಿ ಹೋಗದೆ ಅದು ನೋಡಿದ್ವಿ. ಕುಯ್ಯ ಕುಯ್ಯ ಅಂತ ಮರಿ ಮೇಲೆ ಮರಿ ಬಿದ್ದಿತ್ತು. ಅದು ದಾವು ಹಸು ಎರಡನ್ನೂ ತಡೆಯಲಾರದೆ ದೊಡ್ಡ ಬಂಡೆಯಲ್ಲಿ ಮಣ್ಣು ತಿಂದು ದಾವು ಹಸು ಎರಡನ್ನೂ ನೀಗಿಸ್ಕೊ ಬಂದಿದ್ರು. ಹಿಂಗದೆ ಇದ್ರ ಸಂದರ್ಭ. ಈ ಪಕ್ಷಿ ಪ್ರಾಣಿಗಳಿಗೆ, ಕಾಡ ಮೃಗಗಳಿಗೆ ಎಲ್ಲಕ್ಕೂ ಈ ಮಾನವ ದುಷ್ಟ ಮಾನವರಡಲ್ಲಿ ಕದ್ದು ಜೀವನ ಮಾಡಬೇಕು. ಕಂಡ್ರೆ ಹೊಡೆದು ಬಿಡ್ತಾರೆ. ಕನಿಕರ ವಸ್ತು ಮಾನವನಿಗೆ ಇಲ್ವೇ ಇಲ್ವ ಹಂಗಾದ್ರೆ ಅಂತೇಳಿ. ಈ ಬಿಸಿಲು ತಾಪದಲ್ಲಿ ನರಳುತ್ತಾ ಇರೋದು ಓಡಾಡ್ತಿದ್ದ ನೋಡಿ ಇವತ್ತು ಅರಣ್ಯ ಇಲಾಖೆಯವರೇ ಆಗಲಿ, ಊರ ನಾಯನ್ ಮಂಡಿಂದ ಕೈ ಎತ್ತಿ ಬಿಡೋರು ಅವರು ದೀರ್ಘರಾದ್ರಿಂದ ಎದುರದೆ ಎಲ್ಲರೂ ನನ್ನ ಮನೆ ಜನ ಒಂದೇ ಕುಟುಂಬದವರು ನನಗೆ ಸಾಕಿರೋದು ನೋಡಿದ್ರೆ ದೊಡ್ಡ ಪುಣ್ಯದ ದೊರೆ ಅಂತೇಳಿ ಅವ್ರಿಗೆ ಶರಣು ಶರಣಾರ್ಥಿ ಅನ್ನುವಂಥದ್ದು ಒಂದು ಮನಸ್ಸು ಬತ್ತದ ಸಂತೋಷ ಸ್ವಾಮಿ ನಮಗೂ ಅವ್ರು ಹೇಳಿದ್ರು ನೋಡಿದ್ರೆ. ಈಗ 16 ಕೆರೆ ನಿರ್ಮಿಸಿದಿರಿ, ಇದರಿಂದ ಜನಗಳು ಏನಾರ ಬರ್ತಾ ಇದಾರ ನೋಡಕ್ಕೆ? ನಿಮ್ಮಲ್ಲಿ ನಿಮ್ಗೆ ಏನಾರ ಸರ್ಕಾರದಿಂದ ಏನಾರ ಸಹಾಯ ಆಗಿದೆಯಾ? ಅಭ್ಯಾಸದಿಂದ ಮಾತಾಡ್ದೆ ಪತ್ರಕರ್ತ. ನಿಮ್ ಮನಸ್ಸು ಏನಿದೆ ಕೆರೆ ಇನ್ನೊಬ್ಬಳದು ಕೆರೆ ಅವಳೆ ಭೇದಿಸ್ಬಿಡ್ತೀನಿ ಛತ್ರಿ ಅಂದ್ಬಿಟ್ಟು. ನಾನೊಬ್ಬ ತೀರ ಬಡವನನ್ನು ಗುರುತಿಸವ್ರೆ ಅಂದ್ರೆ ನನ್ನನ್ನೇ ಇಷ್ಟು ಗುರುತಿಸಿದ ಮೇಲೆ ಬಡವ ಅನ್ನೋದನ್ನು ಗೌರವಿಸವ್ರೆ ಅಂದ್ರೆ ನಮ್ಮ ಭಾರತದ ಬಡವರೆಲ್ಲರೂ ಕೂಡ ಒಂದೇ ಮನೆ ಜನದಂತೆ ಕಂಡು ಅವರು ಸಹಕಾರ ಮಾಡ್ತಾರೆ. ನಮ್ಮ ಪುಣ್ಯದ ದೊರೆ ಇಂಥವರು ಹಿಂದೆ ಹುಟ್ಟಿರಲಿಲ್ಲ, ಮುಂದೆ ಬೆಳೆಯಿದಿಲ್ಲ. ಇಂಥ ಸಂತೋಷದ ಸುದ್ದಿ ಬಂದದ್ದು ಒಂದು ಹೆಚ್ಚಳ ಅವರು ಗುರುತಿಸಿರೋದನ್ನು ನೋಡಿದ್ರೆ. ಆದರೆ ನಮ್ಮನ್ನು ಗುರುತಿಸಿದ್ರು ಅಂತ ಅವ್ರ ಸೌಲಭ್ಯನೇ ನಾವೇ ಪಡ್ಕೊಂಡು ಅವ್ರನ್ನ ಒಬ್ಬರು ಹೇಳ್ತಾರೆ, ಚಾಡಿ ಮಾತು ಹೇಳ್ತಾರೆ, ಸರಿಯಿಲ್ಲ ಅಂತಾರೆ, ಸರಿ ಅಂತಾರೆ, ಅದನ್ನ ಪ್ರಜಾಪ್ರಭುತ್ವ ಏನೂ ಮಾಡಬಾರ್ದು. ನಮ್ಮನ್ನು ಹೆಂಗ್ ಕಾಪಾಡೋರಂಗೆ ನಾವು ಪ್ರಜಾಪ್ರಭುತ್ವ ಮುಂದೆನೂ ಅವ್ರನ್ನ ಉಳಿಸ್ಕೊಂಡು ಬೆಳೆಸ್ಕೊ ಹೋಗ್ಬೇಕಾದದ್ದು ಪ್ರಜಾಪ್ರಭುತ್ವದ್ದು. ಯಾಕೆಂದ್ರೆ ಅವರು ಒಂದೇ ಮನೆ ಜನದಂತೆ ಕೆಚ್ಚಿನಿಂದ ಧೈರ್ಯದಿಂದ ಈ ಕೊರೋನಾ ರೋಗನ ಎದುರಿಸಿ ಇಷ್ಟು ಸೇವೆ ಮಾಡವ್ರೆ, ಬಡತನದ ಕುಟುಂಬಕ್ಕೆಲ್ಲ ಎಷ್ಟು ಅನುಕೂಲಗಳು ಮಾಡವ್ರೆ ಅಂದ್ರೆ ಒಂದು ದೊಡ್ಡ ಹೆಮ್ಮೆ ಮಾತು. ಮೋದಿ ಸಾಹೇಬರು ಅಂದ್ರೆ ಇನ್ನು ಹುಟ್ಟಲಾರು ಮುಂದೆ ಬೆಳಿನಾರು, ಅವರೇನಾರ ಪ್ರಧಾನಿ ಅಲ್ಲದೆ ಹೋಗಿದ್ರೆ ಇಂಥ ಕಷ್ಟದೊಳಗೆ. ನಾನು ಕೈ ಮುಗಿದು ಹೇಳಿ ನಮ್ಮ ಹುಡುಗರು ಎಲ್ಲ ಇದ್ರು, ಸ್ವಾಮಿ ಸರ್ವಸ್ವನು ಈ ದಾನಕ್ಕಾಗಿ ಮಾಡ್ತಾವನಿ,
ಹೀಗಾದ್ರೆ ನನ್ನ ಮಕ್ಕಳಿಗೂ ಕೂಡ ಜೀವನ ಮಾಡೋದು ಕಷ್ಟ, ಹಿಂಗೆ ಬಾಳ್ತಾವೆ ಸ್ವಾಮಿ ನೀನಿಲ್ಲ ನಂದು ಅಂತ ಹೇಳಿದೆ. ಆಯ್ತಪ್ಪ ಕಾಮೇಗೌಡ್ರೆ ನೀವು ಚೆನ್ನಾಗಿ ಮಾಡಿದಂತ ಅವ್ರ ಕೈ ಮುಗಿದ್ರು, ನಾ ಕೈ ಮುಗಿದ ತಗಿಲಿಲ್ಲ ಹಂಗೆ ನಿಂತಿದ್ದೆ. ಅವ್ರ ಕೈ ಮುಗಿದಷ್ಟು ಅವ್ರು ಬಿಟ್ಟರು ನಾ ಕೈ ಬಿಡಲಿಲ್ಲ. ಅವ್ರಿಗೆ ಎಷ್ಟು ನಮ್ಮ ದೇಶದ ಅಧಿಕಾರಸ್ಥರಿಗೆ ನಾನು ಗೌರವ ಕೊಡಬೇಕು ಅಷ್ಟ ಕೊಟ್ಟೇ ಕೊಡ್ತೀನಿ ಯಾವಾಗಲೂ. ಈ ಕೆಲವಾರು ಜನಗಳಿಗೇನು ಏನೋ ರೀತಿ ಏನು ಈಗ ಆಗಿರೋದು ಸ್ಟೇಷನ್ನೇ ಆಗಿರೋದು ಏನು. ಇಲ್ಲಿ ರಾಜಕಾರಣಿಗಳೊಂದಿಗೆ ತಿರುಗಾಡ್ತಕ್ಕಂಥವ್ರು ಬಡವನ ಹೆಂಡತಿ ರೂಪಾಯಿ ಮುಟ್ಟಿದ್ದು